ನಮಸ್ಕಾರ, ನಾನು ನಿಮ್ಮ ಸುಹಾಸ್ ಭರದ್ವಾಜ್ ಫ್ರಮ್ ಮೈಂಡ್ ಬ್ಲಾಗ್ ಇನ್ ಕನ್ನಡ. ಟ್ರೆಕ್ಕಿಂಗು ಅದು ಇದಂತ ತಲೆಯಲ್ಲಿ ಬರ್ತಿರುತ್ತೆ. ಹೌದು, ಸೊ ನಾನು ಆ್ಯಕ್ಚುಲಿ ಇವತ್ತು ಹೊರಟಿರೋದು ಒಂದು ಪ್ಲೇಸ್ಗೆ. ಯಾವ ಪ್ಲೇಸು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ, ಯಾರ್ಯಾರು ನನ್ನ ಜೊತೆ ಬರ್ತಿದ್ದಾರೆ ಅನ್ನೋದು ಸಹ ತಿಳಿಸ್ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಮಳೆ ಇರೋದ್ರಿಂದ ಸ್ವಲ್ಪ ಬೇಗ ಹೊರಡ್ತಾ ಇದ್ದೀವಿ, ಸೊ ಮಳೆ ಸಿಗಾಕೊಂಡು ಟ್ರೈ ಮಿಸ್ ಆಗಬಾರ್ದಲ್ವಾ. ಅದಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ತಿಳಿಸ್ತೀವಿ, ಸ್ಕಿಪ್ ಮಾಡ್ತೀರಾ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಳಗಡೆ ಕಾಣ್ತಾರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಆ್ಯಂಡ್ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನ ಸಹ ಪ್ರೆಸ್ ಮಾಡಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡಿ. ಸೊ ಈಗ ಮೆಜೆಸ್ಟಿಕ್ಗೆ ಬಂದಿದ್ವಿ. ಯಾವ ಟ್ರೈನ್ ಮಚ್ಚ ಅದು? ಬೆಳಗಾಂ ಎಕ್ಸ್ಪ್ರೆಸ್. ಬೆಳಗಾಂ ಎಕ್ಸ್ಪ್ರೆಸ್ಗೆ. ಸೊ ಇವಾಗ ಹೋಗಬೇಕು ರೈಲ್ವೆ ಸ್ಟೇಷನ್ಗೆ. ಮೆಟ್ಲು ಹತ್ಕೊಂಡು ಬರೋಷ್ಟರಲ್ಲಿ ಇಷ್ಟು ದೊಡ್ಡ ಬ್ಯಾಗ್ ಹಾಕ್ಕೊಂಡು ಜೋಶಲ್ಲಿ ಬೀರಲ್ಲಿ ಇಡ್ದಿದ್ದು ಅರ್ಧಕ್ಕರ್ಧ ಬಟ್ಟೆ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀವಿ. ಏನಾಗುತ್ತೆ ನೋಡಬೇಕು. ನಮ್ಮ ಜೊತೆಗೆ ನೋಡಿ, ಆಗ ಹೆಂಗೆ ಹೋಗ್ತಿದೆಯಲ್ಲ ಫುಲ್ ಅವರೇ. ಟೋಟಲಿ 8 ಜನ ಹೋಗ್ತಿರೋದು. ಸೊ ಬನ್ನಿ, ಮಜಾ ಇರತ್ತೆ. ಓಕೆನಾ, ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇಡ್ಬೇಕಾ? ಸರಿ ಸರ್, ಕೊಡಿ. ಐ ಚಿನ್ಮಯಿ ಅಂತ ಅವಳ ಹೆಸರು. ಅವಳು ಎನಿ ಟೈಮ್ ಫೋನಲ್ಲಿ ಬಿಸಿ ಇರ್ತಾಳೆ. ಸೊ ಇವಳ ಹೆಸರು ವೈಷ್ಣವಿ. ಹಿಮಾ ಶಮ ಸಾರಿ ಶಮ ಭಾವನ ಕರೆಕ್ಟ್ ಅಲ್ಲ. ಸೊ ಇವಾಗ ನಮ್ಮ ಶೇಷಾದ್ರಿ ಅವರು ಫೀಡ್ಬ್ಯಾಕ್ ಕೊಡೋಕ್ಕೆ ಬಂದಿದ್ದಾರೆ. ಟಿಕೆಟ್ ಎಲ್ಲ ಚೆಕ್ ಮಾಡ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ. ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಂದ ಧಾರವಾಡ ರೈಲ್ವೆ ಸ್ಟೇಷನ್ಗೆ ಬಂದಿಳ್ದಾಯಿತು. ಜರ್ನಿ ಮಾತ್ರ ಸಖತ್ತಾಗಿತ್ತು ಅಂತಂದರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ನಮ್ಮ ಗ್ಯಾಂಗ್ ಸುಮ್ಮನೆನ ಮಸ್ತ್ ಮಜಾ ಮಾಡಿದ್ವಿ ಟ್ರೈನಲ್ಲಿ. ಪ್ರತಿಯೊಬ್ಬರಿಗೂ ಈ ಒಂದು ಟ್ರಿಪ್ಪು ಮೆಮೊರೇಬಲ್ ಟ್ರಿಪ್ ಆಗುತ್ತೆ, ಮತ್ತು ನಿಮಗೂ ಸಹ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸ್ಕಿಪ್ ಮಾಡಿದಿರೋ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಧಾರವಾಡಗೆ ಹೋಗ್ತೀವಿ. ಧಾರವಾಡ ಬಸ್ ಸ್ಟಾಪಿಂದ ನೆಕ್ಸ್ಟ್ ದಾಂಡೇಲಿಗೆ ಹೋಗ್ತೀವಿ. ಸೊ ಈ ಜರ್ನಿ ಜೊತೆಗೆ ನೀವು ಇರಿ. ಕೋತಿಗಳ ಜೊತೆ ಕಾಫಿ ಡ್ರಿಂಕ್. ದಾಂಡೇಲಿ ಬಸ್ ನಿಲ್ದಾಣಕ್ಕೆ ಬಂದು ನಿಂತಾಗಿದೆ. ಸೊ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಕಾರ್ ಹೇಳಿದ್ವಿ, ಸೊ ಬರೋದು ಸ್ವಲ್ಪ ಲೇಟ್ ಆಗ್ತಿದೆ. ಇವಾಗ ಜಸ್ಟ್ ಇಡಿದ್ವಿ, ಇವಾಗ ಜಸ್ಟ್ ಫೋನ್ ಮಾಡಿದ್ವಿ. ಸೊ ಬಂದಮೇಲೆ ಹೋಗೋದೆ. ಸಕತ್ ಮಿಸ್ ಆಗಿದೆ, ಕೂಲ್ ಆಗಿದೆ. ಸೊ ನೋಡಬೇಕು ಮುಂದೆ ಹೆಂಗಿರತ್ತೆ ಜರ್ನಿ ಅಂತ. ನೋಡಿ ಅಲ್ಲಿ ಕೋತಿ ಕೈ. ಫೈನಲಿ ರಿವರ್ ಪಾಯಿಂಟಿಗೆ ಬಂದಿದ್ದೀವಿ. ಹಿಂದೆ ನೋಡ್ತಿರ್ಬೋದು ಮಂಗಗಳ ಗ್ಯಾಂಗ್ ಜೊತೆ. ಇಲ್ಲಿ ಏನೇನು ಕೊಡಬೇಕು, ಇನ್ನೇನು ಒಳಗಡೆ ಎಂಟ್ರಿ ಕೊಡಬೇಕು. ಹೌದಾ? ಅಯ್ಯೋ. ಸೊ ಇವಾಗ ಒಳಗಡೆ ಹೋಗ್ತಾ ಇರೋದೆ. ಅಲ್ಲಿ ಏನೇನಿದೆ, ಹೆಂಗೆಂಗಿದೆ ಅಂತ ತೋರಿಸ್ತೀನಿ. ಸಕ್ಕದಾಗಿದೆ ರೆಸಾರ್ಟು. ಆ್ಯಕ್ಚುಲಿ ನನಗಂತೂ ತುಂಬಾ ಇಷ್ಟ ಆಯಿತು. ರಿವರ್ ಸೈಡೇ ಇದೆ ನೋಡ್ಬೋದು, ಇಲ್ಲೇ ರಿವರ್ ಇದೆ. ಸೊ ಸಕ್ಕದ. ಇನ್ನು ನೀನು ಬಂದಿಲ್ಲ ಇರಮ್ಮ, ಅಲ್ಲಿಂದನೇ ಹಾಯ್ ಮಾಡ್ತಿದ್ರೆ. ಹೆಂಗಿದೆ ರಿವರ್, ರಿವರ್ ಹೆಂಗಿದೆ ಫಸ್ಟ್, ರೆಸಾರ್ಟ್ ಹೆಂಗಿದೆ? ಕ್ರೇಜಿ ಅಂದ್ರೆ ಕ್ರೇಜಿ, ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನೋಡಿ ನನ್ನ ಜೊತೆಗೆ ಬಂದ್ರೆ ಯಾವಾಗಲೂ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಸಕ್ಕದಾಗಿದೆ, ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಹಿಂಗೆಲ್ಲ ಇರುತ್ತೆ ಅಂತ. ತುಂಬ ಚೆನ್ನಾಗಿ. ಓಕೆ, ಮತ್ತೆ ಸಿಗೋಣ. ಸೊ ಇದು ಮೌಳಂಗಿ ಎಂಟ್ರಿ.
ನೀವ್ ಯಾರೋ ಬಂದೇ ಇರಲ್ಲ ನೀವ್ ಎಲ್ಲೋ ಮತ್ತೆ ನೋಡಿದೆ ವೇಟ್ ವಾಚ್ ಅಂತ ಈಗ ಹೋಗ್ತಾ ಇದೀವಿ ನೀರಲ್ಲಿ ಆಟವಾಡ ಶೇಷರಿ ತಂಗಿ ನೋಡಿ ವೈಷ್ಣವಿ ಎಲ್ಲ ಅದು ಮೊದ್ಲಲ್ಲಿ ಇದೆ ಅನ್ಕೊಂಡ್ಬಿಟ್ಟು ನಾವು ಗಾಬು ಹೋಗಿ ಅಪ್ಪ ಆಕ್ಚುಲಿ ಭಯಂಕರ ಡೇಂಜರ್ ಜಾಗ ಅತ್ತೆ ಇದು ಹದಿನಾರು ಜನ ಸತ್ತೋಗಿದಾರತ್ತೆ ಶೇಷಾರಿನ ಭಯ ಪಡಿಸಿದಂತ ಮೊಸಳೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಯಾವ್ದ ಲೊಕೇಶನ್ ಯಾವ್ದು ಮೌಳಂಗಿ ಮೌಳಂಗಿ ಬಂದಿದೀವಿ ಲೆವೆಲ್ ಗರಿತಿದೆ ಮೇಲೇನೆ ಇನ್ ಕೆಳಗಡೆ ಇನ್ ಯಾವ ಲೆವೆಲ್ ಗರಿತಿದ್ಯೋ ಗೊತ್ತಿಲ್ಲ ಕೆಳಗಡೆ ಇನ್ನೂ ಜಾಸ್ತಿ ಅಂಡರಲ್ಲಿ ಒಳ ಹರಿವು ಜಾಸ್ತಿ ಇರುತ್ತೆ ಮೇಲ್ ಹರಿವುಗಿಂತ ಮೇಲ್ ಹರಿವುನೇ ಹಿಂಗಿದೆ ಶೇಷಾದ್ರಿಗೆ ನಂಗೆ ತುಂಬಾ ಧೈರ್ಯ ಇವ್ರು ನೋಡಿದ್ರೆ ಶಾರ್ಕು ಮೊಸಳೆ ಕ್ರೊಕೊಡೈಲು ಅಂತೇನೇನೋ ಅಂತಿದ್ದಾರೆ ನೋಡಿ ಎಲ್ಲ ನಿಂತಿದ್ದಾರೆ ಕೋತಿ ಕೊಡಂಗಿಗಳು ಬ್ಯಾಕ್ ಟು ರೆಸಾರ್ಟ್ ಊಟ ಮುಗಿಸಿ ಅಲ್ಲಿಂದ ಬೇರೆ ಎಲ್ಲರೂ ಹೋಗೋದು ಅಂತ ಪ್ಲಾನ್ ಆಗಿರೋದು ಈಗ ಅವ್ರ ರೆಸಾರ್ಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತೆ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಪ್ರಕೃತಿಯ ಮಡಿಲಲ್ಲಿ ನಾವು ಕಳೆದ ಆ ಸುಂದರ ಕ್ಷಣಗಳು ಎಂದೂ ಮರೆಯಲಾಗದ ಈ ಅನುಭವಗಳು ಹೀಗೆ ಸಾಗಲಿ ನಮ್ಮೆಲ್ಲರ ಗೆಳೆತನ ಜೀವನದುದ್ದಕ್ಕೂ ಜೊತೆಯಾಗಿಯೇ ಸಾಗೋಣ ಎಕ್ಸ್ಪೀರಿಯನ್ಸ್ ದಾಂಡೇಲಿಯಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ಯಾರು ಮಾಡಿರಲ್ಲ ನೋಡಿದ್ರ ದಾಂಡೇಲಿಯಲ್ಲಿ ಆಕ್ಚುಲಿ ಯಾರು ನೋಡಿಲ್ದಿರೋಂತ ಜಾಗ ಇವಾಗ ನಾವು ಹೋಗ್ತಾ ಇದೀವಿ ಇಲ್ಲಿ ಕಾರ್ ಹೋಗ್ಬೋದು ಬಟ್ ಆದ್ರೆ ಅವರು ಬರ್ತಿಲ್ಲ ಪಕ್ಕದಾಗಿದೆ ಪ್ಲೇಸ್ ಮೂರ್ನಾಲ್ಕು ಸಲ ದಾರಿ ತಪ್ಬಿಟ್ಟಿದೀವಿ ಹೌದು ಈಗ ಎಲ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಸನ್ಸೆಟ್ ಪಾಯಿಂಟ್ ಅತ್ತೆ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಕಾಡೊಳಗಡೆ ಕಾಡು ಪ್ರಾಣಿಗಳು ಭಯ ಪಡ್ಕೊಳ್ದವ್ರೆ ಸಾಕು ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಪ್ಲೇಸ್ ಫೈನಲಿ ಬಂದ್ವಿ ಬಟ್ ಮೋಡ ಇರೋದ್ರಿಂದ ನಮ್ಗೆ ಸೂರ್ಯ ಕಾಣ್ತಿಲ್ಲ ಸೊ ಅವ್ರು ಇನ್ನೂ ಮುಂದೆ ಹೋಗೋಣ ಮುಂದೆ ಹೋದ್ರೆ ಏನೋ ಕಾಣ್ತಾನೇನೋ ಅಮೆರಿಕಾಗೆ ಅಂತ ಹೋಗ್ತಾ ಇದಾರೆ ಜೋಶ್ ಅಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಯಾವ್ದಾದ್ರು ಒಂದ್ ಹಸು ಅಟ್ಟಾಡ್ಸ್ಕೊಂಬಂತು ಅಂದ್ರೆ ಸಕ್ಕತ್ತಾಗಿದೆ ಪ್ಲೇಸು ಲಿಟ್ರಲಿ ಹೆಂಗಿದೆ ಅಂದ್ರೆ ಆಹಾ ಇದು ಆಕ್ಚುಲಿ ದಾಂಡೇಲಿ ಅಂತ ಯಾರಿಗೂ ಗೊತ್ತಿರಲ್ಲ ಬಂದವರೆಲ್ಲ ಹುರ್ಕೊಂಡಿರ್ತಾರೆ ಯಾವ್ದು ಗುರು ಇದು ಜಾಗ ಅಂತ ಅಲ್ಲಿ ನೋಡುವುದು ದಟ್ಟವಾದ ಕಾಡು ಆ ಕಾಡನ್ನೇ ದಾಟ್ಕೊಂಡ್ಬಂದ್ವಿ ಅಂತ ಹೇಳಿದ್ರೆ ನಂಬ್ತೀರಾ ಖಂಡಿತ ಇಲ್ಲ
ಕಾಲ್ ದಾರಿಯಲ್ಲಿ ನಡ್ಕೊಂಬಂದ್ವಿ. ಸಕ್ಕತ್ತಾಗಿದೆ. ಆಕ್ಚುಲಿ ದಾಂಡೇಲಿಗೆ ಬಂದವರು ದಯವಿಟ್ಟು ಈ ಒಂದು ಪ್ಲೇಸ್ ನ ವಿಸಿಟ್ ಮಾಡಿ. ನಮ್ಗಂತೂ ಗೊತ್ತಿಲ್ಲ ಲೊಕೇಶನ್ ಹಾಕೋಣ ಅಂದ್ರೆ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ. ಬಟ್ ಸಕ್ಕತ್ತಾಗಿದೆ. ಮಳೆಗಾಲದಲ್ಲಿ ಬರಬಾರ್ದು ಈ ಒಂದು ಪ್ಲೇಸ್ಗೆ. ಈ ಟೈಮಲ್ಲೇ ಬರಬೇಕು. ಮಳೆಗಾಲದಲ್ಲಿ ಬಂತು ಅಂದ್ರೆ ಕಾಲಿಡಕ್ ಆಗಲ್ಲ ಅಲ್ಲಿ. ಹೌದಮ್ಮ. ಅಲ್ಲಿ ಒಬ್ಳು ಕಾಣಿಸ ಕಳ್ಳಿ, ಶ್ರಾವಣಿ ಎಂಬುವ ಕಳ್ಳಿ ನನ್ನ ಪರ್ಸ್ ಕದ್ದಿದ್ದಾಳೆ. ಏನಿಲ್ಲ ಬಿಡು ನನ್ನ ಆಮೇಲೆ. ಯಾಕೆ ದಿಕ್ಕಾಯ ಅನ್ಬಿಡ್ರೆ, ಯಾಕೆ ದಿಕ್ಕಾಯ ಅನ್ಬಿಡ್ರೆ. ಫೈನಲಿ ಟ್ರೆಕ್ಕಿಂಗ್ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಮುಗೀತು. ಸಕ್ಕತ್ತಾಗಿತ್ತು ಅಂತಾನೆ ಹೇಳ್ಬೋದು. ಮಳೆ ಬೇರೆ ಶುರು ಆಯಿತು, ಸೊ ಅದಕ್ಕೆ ಬೇಗ ಓಡ್ ಬಂದ್ವಿ. ಇಲ್ಲ ಅಂದರೆ ಗೊತ್ತಲ್ಲ, ಫೋಟೋ ಶೂಟ್ ಮೇಲೆ ಫೋಟೋ ಶೂಟ್ ಕೇಳಬೇಕಾ. ಅಯ್ಯೋ ಸಾಕಾಗೋಯ್ತು, ಕಾರಲ್ಲಿ ನಿಂತಿದೆ. ಸೊ ಈಗ ಕಾರ್ ಹತ್ತಿ ರೆಸಾರ್ಟ್ ಕಡೆಗೆ ಹೋಗೋದೆ ಪಯಣ. ರೆಸಾರ್ಟ್ನ ನೈಟ್ ವ್ಯೂ ಇದಾಗಿರುತ್ತೆ. ಸೊ ಇದೆಲ್ಲ ವಾಕಿಂಗ್ ಮಾಡೋಕ್ಕೆ ನಾನು ಬೆಳಿಗ್ಗೆ ತೋರಿಸಿರ್ತೀನಿ. ಇವಾಗ ಅಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಇದು ಆ್ಯಕ್ಚುಲಿ ವಾಶ್ರೂಮು, ಇದು ರೈನ್ ಡ್ಯಾನ್ಸ್ಗೆ ಮಾಡಿರ್ತಕ್ಕಂಥ ಅರೇಂಜ್ಮೆಂಟು. ಸೊ ಇವಾಗ ನಾನು ತೋರಿಸ್ತಾಯಿದ್ದೀನಿ ನೋಡಿ. ಇದು ನಮಗೆ ಸೆಟಪ್ ಮಾಡಿಕೊಟ್ಟಿರೋದು. ಅಲ್ಲಿ ಕೂತಿದ್ದಾರೆ ನೋಡಿ. ಸಾಂಗ್ಸ್ ಪ್ಲೇ ಮಾಡ್ತಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡಿದೀನಿ. ಸಾಂಗ್ಸ್ ಪ್ಲೇ ಮಾಡಿದ್ರೆ ಕಾಪಿರೈಟ್ ಕೇಸ್ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ನೋಡ್ಬೋದು, ಆ್ಯಕ್ಚುಲಿ ಸಕ್ಕತ್ತಾಗಿದೆ ನೈಟ್ ಟೈಮ್ ನೋಡೋಕ್ಕೆ ರೆಸಾರ್ಟು. ಲುಕ್ ವೈಸ್ ಇದು ಟೆಂಟ್ ಮುಂದೆ ವ್ಯೂವು. ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ಸರ್ವಿಸ್ ಸಹ ಮಾಡ್ತಾರೆ. ಸೊ ನೈಟ್ ವ್ಯೂವು ಇದಾಗಿದೆ. ಮತ್ತೆ ಮಾರ್ನಿಂಗ್ ಪ್ಲ್ಯಾನ್ಸ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ತಿಳಿಸಕ್ಕೆ ಇದು ಕಿಚನ್ನು, ತಿಳಿಸೋಕ್ಕಾಗಿಲ್ಲ ಅಂತ ನಾಳೆ ಅಂತ ದೋಸೆ ತೋರಿಸ್ತೀನಿ ನೋಡಿ. ರಿವರ್ ಆ ಲೈಟ್ ಇದೆಯಲ್ಲ ಅದ್ರ ಹಿಂದೆನೇ ಇರೋದು ರಿವರು. ಸೊ